ಮಂಡ್ಯದಲ್ಲಿ ಮತ್ತೆ ಮುಂದುವರಿದ ಕ್ರೆಡಿಟ್ ಪಾಲಿಟಿಕ್ಸ್ ಮಂಡ್ಯದ ಸಂಸದೆ ವರ್ಸಸ್ ದಳಪತಿಗಳ ಕ್ರೆಡಿಟ್ ಫೈಟ್ ಮಂಡ್ಯದಲ್ಲಿ ಮತ್ತೆ ಶುರುವಾಗಿದೆ ಕ್ರೆಡಿಟ್ ಪಾಲಿಟಿಕ್ಸ್ ಮೈ ಶುಗರ್ ಫ್ಯಾಕ್ಟರಿ ಕ್ರೆಡಿಟ್ ಅಕ್ಕ ಸುಮಾಲತಗೆ ಹೋಗಲಿ ಸಂಸದೆ ಸುಮಾಲತಾ ವಿರುದ್ಧ ಸುರೇಶ್ ಗೌಡ ವ್ಯಂಗ್ಯವಾಡಿದ್ದಾರೆ ಶುಗರ್ ಮೈ ಶುಗರ್ ಕಾರ್ಖಾನೆ ಕ್ರೆಡಿಟ್ ಪೂರ್ತಿ ಅವರಿಗೆ ಹೋಗಲಿ ಮಂಡ್ಯದಲ್ಲಿ ಮತ್ತೆ ಶುರುವಾಗಿದೆ ಪಾಲಿಟಿಕ್ಸ್ ಈ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ ಹಾಗಾಗಿ ಮಂಡ್ಯದ ಸಂಸದೆ ವರ್ಸಸ್ ದಳಪತಿಗಳ ನಡುವೆ ಕ್ರೆಡಿಟ್ ಫೈಟ್ ಶುರುವಾಗೋಗಿದೆ ಸಂಸದೆ ಸುಮಲತಾ ವಿರುದ್ಧ ಸುರೇಶ್ ಗೌಡ ವ್ಯಂಗ್ಯ ಆಡ್ತಾ ಇದ್ದಾರೆ ಮೈ ಶುಗರ್ ಫ್ಯಾಕ್ಟರಿ ಕ್ರೆಡಿಟ್ ಏನಿದೆ ಸಂಪೂರ್ಣವಾಗಿ ಅಕ್ಕ ಸುಮಲತಾಗೆ ಹೋಗಲಿ ನಮಗೆ ಬೇಡ ಅಂತ ಹೇಳಿ ಒಂದು ವ್ಯಂಗ್ಯ ಆಡ್ತಿದ್ದಾರೆ ಸುರೇಶ್ ಗೌಡ ಮಂಡ್ಯದಲ್ಲಿ ಮತ್ತೆ ಶುರುವಾಗಿ ಹೋಗಿದೆ ಕ್ರೆಡಿಟ್ ಪಾಲಿಟಿಕ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಮಂಡ್ಯದಲ್ಲಿ ಸಂಸದೆ ವರ್ಸಸ್ ದಳಪತಿಗಳ ನಡುವೆ ಹಾಗಿದ್ರೆ ಕ್ರೆಡಿಟ್ ಫೈಟ್ ನಡೀತಾ ಇದೆಯಾ ಇದು ನಾವು ತೆಗೆದುಕೊಂಡಿದ್ದು ನಾವು ಮಾಡೇ ಇಲ್ಲ ಹಾಗಾದ್ರೆ ಅಧಿಕಾರನ ಅವರೇ ಮಾಡಿಬಿಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮೈ ಶುಗರ್ ಫ್ಯಾಕ್ಟರಿಯ ಒಂದು ಕ್ರೆಡಿಟ್ ಇದೆಯಲ್ಲ ಇದನ್ನು ಅಕ್ಕ ಸುಮಲತನೇ ಸಂಪೂರ್ಣವಾಗಿ ತಗೊಳ್ಳಿ ನಮಗೆ ಬೇಡ ನಾವು ಪಾಪ ಏನು ಕೆಲಸನೇ ಮಾಡಿಲ್ಲ ಅನ್ನುವ ನಿಟ್ಟಿನಲ್ಲಿ ಸಂಸದೆ ಸುಮಲತಾ ವಿರುದ್ಧ ಸುರೇಶ್ ಗೌಡ ವ್ಯಂಗ್ಯ ಆಡ್ತಾ ಇದ್ದಾರೆ ಮೈ ಶುಗರ್ ಕಾರ್ಖಾನೆ ಕ್ರೆಡಿಟ್ ಅನ್ನು ಪೂರ್ತಿಯಾಗಿ ಅವರೇ ತಗೊಳ್ಳಿ ಅವರ ಹೆಗಲಿಗೆ ಹೋಗಲಿ ಅದು ನಾವೇನು ಮಾಡೇ ಇಲ್ಲ ಪಾಪ ಮಂಡ್ಯದಲ್ಲಿ ಅಕ್ಕ ಮಾತ್ರ ಕೆಲಸ ಮಾಡ್ತಾ ಇರೋದು ಹಾಗಾಗಿ ಕ್ರೆಡಿಟ್ ಮಂಡ್ಯದ ಜನತೆ ಅವರಿಗೆ ಕೊಡಲಪ್ಪ ನಾವೇನು ಮಾತಾಡಿಲ್ಲ ಅನ್ನುವ ನಿಟ್ಟಿನಲ್ಲಿ ಸುರೇಶ್ ಗೌಡ ವ್ಯಂಗ್ಯವಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಮತ್ತೆ ಶುರುವಾಗಿದೆ ಪಾಲಿಟಿಕ್ಸ್ ಕ್ರೆಡಿಟ್ ಪಾಲಿಟಿಕ್ಸ್ ಅನ್ನೋದು ಮಂಡ್ಯದಲ್ಲಿ ಮತ್ತೆ ಶುರುವಾಗಿ ಹೋಗಿದೆ ನಾವು ಪಾಪ ಏನು ಮಾಡೇ ಇಲ್ಲ ನಮಗೆ ಏನು ಗೊತ್ತೇ ಇಲ್ಲ ಕಾರ್ಖಾನೆ ಕ್ರೆಡಿಟ್ ಎಲ್ಲ ಕೂಡ ನಮ್ಮ ಸುಮಲತಾ ಅಕ್ಕನಿಗೆ ಹೋಗಬೇಕು ಮದ್ದೂರಿನ ನಾಗಮಂಗಲದಲ್ಲಿ ಸುರೇಶ್ ಗೌಡ ಶಾಸಕರ ಹೇಳಿಕೆಯನ್ನು ನೀಡುತ್ತಾರೆ ಫ್ಯಾಕ್ಟರಿಗಿಂತ ಫ್ಯಾಕ್ಟರಿ ಆಸ್ತಿ ಮೇಲೆ ಬಹಳ ಜನರ ಕಣ್ಣಿದೆ ಅದು ಆಗಬಾರದು ಮೈ ಶುಗರ್ ಆಸ್ತಿ ಕಾಪಾಡಿಕೊಳ್ಳಬೇಕು ಅನ್ನೋದನ್ನು ಇದೇ ಸಂದರ್ಭದಲ್ಲಿ ಮಾತನಾಡ್ತಾರೆ ಸುರೇಶ್ ಗೌಡ ಪಾಪ ನಾವೇನು ಮಾಡಿಲ್ಲ ಅಕ್ಕನೇ ಸಂಪೂರ್ಣವಾಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಮೈ ಶುಗರ್ ಫ್ಯಾಕ್ಟರಿಯ ಕ್ರೆಡಿಟ್ ಎಲ್ಲವೂ ಕೂಡ ಸುಮಲತಕ್ಕಾಗಿ ಹೋಗಲಿ ನಾವೇನು ಮಾಡೇ ಇಲ್ಲ ಅನ್ನುವುದನ್ನು ವ್ಯಂಗ್ಯವಾಗಿ ಸುರೇಶ್ ಗೌಡರು ಶಾಸಕರು ಮಾತನಾಡ್ತಾರೆ ಅದು ಮದ್ದೂರಿನ ನಾಗಮಂಗಲದಲ್ಲಿ ಶಾಸಕ ಸುರೇಶ್ ಗೌಡ ಈ ಒಂದು ಹೇಳಿಕೆಯನ್ನು ನೀಡ್ತಾರೆ ಜೊತೆಗೆ ಫ್ಯಾಕ್ಟ್ರಿಗಿಂತ ಫ್ಯಾಕ್ಟ್ರಿ ಆಸ್ತಿ ಮೇಲೇ ಸಾಕಷ್ಟು ಜನರ ಕಣ್ಣಿದೆ ಅದು ಆಗಬಾರದು ಮೈ ಶುಗರ್ ಆಸ್ತಿಯನ್ನು ಕಾಪಾಡ್ಕೋಬೇಕು ಸುರೇಶ್ ಗೌಡ ನೆಲಮಂಗಲ ಜೆ ಡಿ ಎಸ್ ಶಾಸಕರು ಸಂಸದೆ ಮತ್ತು ಇವರ ನಡುವೆ ಒಂದು ಕ್ರೆಡಿಟ್ ವಾರ್ ನಡೀತಾ ಇದೆ ಹಾಗಾಗಿ ಈ ಹೇಳಿಕೆಯನ್ನು ನೀಡ್ತಾರೆ ಕ್ರೆಡಿಟ್ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಯಲ್ಲಿರುವ ಸಂಸದೆ ಸುಮಲತಾ ಶುಗರ್ ಫ್ಯಾಕ್ಟ್ರಿ ಶುರುವಾಗಿ ಇನ್ನು ಚೆನ್ನಾಗಿ ನಡೆದಿದೆ ರೈತರಿಗೆ ಅನುಕೂಲವಾಗಲಿದೆ ಅದೇನಾದರೂ ಕ್ರೆಡಿಟ್ ಇದೆಯಲ್ಲ ಅದೆಲ್ಲ ಕೂಡ ಅವರೇ ತೆಗೆದುಕೊಳ್ಳಬೇಕು ನನಗೆ ಯಾವುದೇ ಕ್ರೆಡಿಟ್ ಬೇಡ ಶುಗರ್ ಫ್ಯಾಕ್ಟ್ರಿ ಕತೆ ಏನಾಗಿತ್ತು ಅಂತ ಗೊತ್ತಿದೆ ಮಂಡ್ಯದಲ್ಲಿ ನಮ್ಮ ಉದ್ದೇಶ ಸರ್ಕಾರದ ನಡೆಸಬೇಕು ಅನ್ನೋದೇ ಅಷ್ಟೇ ಹೊರತು ಅದು ಬಿಟ್ಟರೆ ನಮಗೆ ಯಾವುದೇ ರೀತಿಯ ಕ್ರೆಡಿಟ್ ಬೇಡ ಅಂತ ಸುರೇಶ್ ಗೌಡ ಒಂದು ಮಾತನ್ನು ಮದ್ದೂರಿನಲ್ಲಿ ಮಾತನಾಡ್ತಾ ಹೇಳ್ತಾರೆ ಅದು ಸುಮಲತಾ ವಿರುದ್ಧ ಚೆನ್ನಾಗಿ ನಡೀತು ರೈತರಿಗೆಲ್ಲ ಅನುಕೂಲವಾಗಿ ಕ್ರೆಡಿಟ್ ಎಲ್ಲ ಪೂರ್ತಿ ಅವ್ರಿಗೆ ಹೋಗಲಿ ಪಾಪ ನಾವೆಲ್ಲೂ ಮಾತಾಡಿಲ್ಲ ನಮಗೇನು ಗೊತ್ತೇ ಇಲ್ಲ ನಾವೇನು ಮಾತಾಡಿಲ್ಲ ಅಕ್ಕನಿಗೆ ಹೋಗಲಿ ಕ್ರೆಡಿಟ್ ಎಲ್ಲ ಅದು ಅದ್ರ ಕ್ರೆಡಿಟ್ ಅವ್ರಿಗೆ ಹೋಗಲಿ ಅದೇನಾದರೂ ಕ್ರೆಡಿಟ್ ಎಲ್ಲ ಅವರೇ ತಗೊಂಡ ನಿಮ್ಗೇನು ಬೇಡ ಅಂತ ನಮಗೆ ಬೇಡ ಸಂಪುರದಲ್ಲಿ ಏನಾಗಿದೆ ಶುಗರ್ ಫ್ಯಾಕ್ಟ್ರಿ ಕತೆ ಎಲ್ಲ ನಾನು ನೋಡ್ತಾ ಇದ್ದೀನಿ ಮಂಡ್ಯದಲ್ಲಿ ನಮ್ಮ ಉದ್ದೇಶ ಇಷ್ಟೇ ಇದೆ ಸರ್ಕಾರ ನಡೆಸ್ಬೇಕಷ್ಟೇ ಅದು ಬಿಟ್ಟು ನಮ್ದು ಇನ್ನೇನು ವಾದ ಇರಲಿಲ್ವಲ್ಲ ಸರ್ಕಾರ ನಡೆಸಕ್ಕೆ ಒಪ್ಕೊಂಡಿದ್ದೆ ನಡೆಸ್ತಾ ಇಲ್ಲ ನಡೆಸ್ಲಿ ಅಷ್ಟೇ ಬರೀ 50 ಕೋಟಿ ಮಾತ್ರ ಯೂಸ್ ಆಗಿದೆ 5 ಕೋಟಿ ನಡೆಸ್ಲಿ ಸರ್ಕಾರ ನಡೆಸ್ಲಿ ಅದು ಯಾಕೆಂದರೆ ಅದೊಂದು ಏನಂತಾರೆ ಆ್ಯಂಟಿಕ್ ಏನಂತಾರೆ ಅದಕ್ಕೆ ಆರ್ಕಾಲಜಿಕಲ್ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಈಗಾಗಲೇ ಮತ್ತೆ ಮಂಡ್ಯದಲ್ಲಿ ಕ್ರೆಡಿಟ್ ವಾರ್ ಶುರುವಾಗಿ ಹೋಗಿದೆ ಒಂದು ಕಡೆಗೆ ಸುರೇಶ್ ಗೌಡ ವ್ಯಂಗ್ಯ ಆಡ್ತಾರೆ ಶುಗರ್ ಫ್ಯಾಕ್ಟ್ರಿ ಏನಿದೆ ಮೈ ಶುಗರ್ ಫ್ಯಾಕ್ಟ್ರಿ ಎಲ್ಲ ಕ್ರೆಡಿಟ್ ಕೂಡ ಅಕ್ಕಗೆ ಸಿಗಲಿ ಅಂತ ಯಾವ ಸಂದರ್ಭದಲ್ಲಿ ಇದು ಮಾತಾಡಿದ್ರು ಆದರೆ ಈ ಮಾತಿನ ಹಿನ್ನೆಲೆ ಏನು ರಾಘವೇಂದ್ರ
ಎಸ್ ಪ್ರೇಮ್ ಏನ್ ಈ ಒಂದು ಹೇಳಿಕೆ ನಿಜಕ್ಕೂ ಕೂಡ ಇದು ಒಂದ್ ರೀತಿಯ ಕ್ರೆಡಿಟ್ ವಾರ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕಳೆದ 6 ತಿಂಗಳಿಂದಲೂ ಕೂಡ ಈ ಕ್ರೆಡಿಟ್ ವಾರ್ ನಲ್ಲಿ ಸಾಕಷ್ಟು ಬಾರಿ ಸಂಸದೆಯನ್ನ ಈಗ ತೆಗೆಳುತ್ತಾ ಇದ್ದಾರೆ. ಯಾಕೆಂದ್ರೆ ಸಂಸದೆಗೆ ಈ ರೀತಿಯಾಗಿ ಏನು ಕೆಲಸಗಳಾಗ್ತಿದೆ ಆ ಕೆಲಸ ಎಲ್ಲವೂ ಕೂಡ ನನ್ನ ಕಾರಣ ಎಂಬ ಹೇಳಿಕೆಗಳನ್ನ ಈಗ ಬಹಿರಂಗವಾಗಿ ಸುಮಲತ ಕೊಡ್ತಾರಂತದ್ದು. ಅದೇ ರೀತಿ ಕೂಡ ಕಳೆದ 2 ದಿನಗಳ ಹಿಂದಷ್ಟು ಕೂಡ ಏನು ಮಂಡ್ಯದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದ ಸಂಸದ ಸುಮಲತೆ ತನ್ನ ಒಂದು ಕಾರ್ಯವೈಖರಿಯಿಂದಲೇ ಏನು ಮಂಡ್ಯದ ಮೈಸೂರು ಕಾರ್ಖಾನೆ ಆರಂಭ ಆಯಿತು. ತಾನು ಇಷ್ಟೆಲ್ಲ ಹೋರಾಟ ಮಾಡಿದ ಫಲವಾಗಿ ಈ ಏನು ಮೈಸೂರು ಕಾರ್ಖಾನೆ ಈಗ ಆರಂಭ ಆಗಿ ರೈತರಿಗೆ ಒಂದು ರೀತಿ ಇದು ಸಿಕ್ಕಿರುವಂತದ್ದು ಅಂತ ಹೇಳಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಒಂದು ಹೇಳಿಕೆಯ ವಿರುದ್ಧ ಇದೀಗ ಜಿಲ್ಲೆಯ ಜೆಡಿಎಸ್ ನಾಯಕರು ಒಂದು ರೀತಿಯ ವ್ಯಂಗ್ಯವನ್ನ ಆಡ್ತಾ ಇದ್ದಾರೆ. ಏನು ಈ ಒಂದು ಕ್ರೆಡಿಟ್ ಇದೆ, ಈ ಕ್ರೆಡಿಟ್ ಎಲ್ಲವೂ ಕೂಡ ಅತ್ತಂಗೆ ಹೋಗ್ಬೇಕು, ಯಾಕೆಂದ್ರೆ ನಾವೇನು ಮಾಡೇ ಇಲ್ಲ ಈ ಒಂದು ಕೆಲಸದಲ್ಲಿ ಅನ್ನೋ ಮಾತುಗಳ ಮೂಲಕ ಅವರಿಗೆ ಒಂದು ರೀತಿ ವ್ಯಂಗ್ಯವನ್ನ ಮಾಡ್ತಿರುವಂತದ್ದು. ಯಾಕೆಂದ್ರೆ ಏನ್ ಮೈಸೂರು ಕಾರ್ಖಾನೆ ಇತ್ತು, ಆ ಮೈಸೂರು ಕಾರ್ಖಾನೆಯನ್ನ ಆರಂಭ ಮಾಡ್ಲಿಕ್ಕೆ ಜಿಲ್ಲೆಯ ಪ್ರಮುಖ ಏನು ಸಂಘಟನೆಗಳಿತ್ತು, ಜೊತೆಗೆ ಜೆಡಿಎಸ್ ನ ಶಾಸಕರಿಗೂ ಕೂಡ ಇವರೆಲ್ಲರೂ ಕೂಡ ಹೋರಾಟ ಮಾಡಿದ್ರು. ಜೊತೆಗೆ ಸಂಸದ ಸುಮಲತರು ಕೂಡ ಈ ಒಂದು ಕಾರ್ಖಾನೆಯನ್ನು ಏನಾರು ಆಗ್ಲಿ ಪ್ರಾರಂಭ ಮಾಡ್ಬೇಕು, ಓಎನ್ಎಂನಲ್ಲೂ ಕೂಡ ಪ್ರಾರಂಭ ಮಾಡ್ಬೇಕು ಅಂತ ಮಾತುಗಳನ್ನು ಕೂಡ ಆ ಸಂದರ್ಭದಲ್ಲಿ ಹೇಳಿದ್ರು. ಆಗ ಸರ್ಕಾರ ಕೂಡ ಮನಸ್ಸು ಮಾಡಿದ ಪರವಾಗಿ ಈಗ ಏನು ಮೈಸೂರು ಕಾರ್ಖಾನೆ ಆರಂಭ ಆಗಿರುವಂತದ್ದು. ಆದ್ರೆ ಈ ಒಂದು ಎಲ್ಲಾ ಕ್ರೆಡಿಟ್ಗಳನ್ನು ಕೂಡ ಸುಮಲತಾ ಈಗ ಮಾಧ್ಯಮಗಳ ಮುಂದೆ ಇದೆಲ್ಲವೂ ಕೂಡ ನನ್ನಿಂದಲೇ ಸಾಧ್ಯ ಆಯ್ತು ಒಂದು ಹೇಳಿಕೆಗೆ ವಿರುದ್ಧ ಈಗ ಜೆಡಿಎಸ್ ನಾಯಕರು ತಿರುಗಿ ಬಿದ್ದಿರುವಂತದ್ದು. ಹಾಗಾಗಿನೇ ಕೂಡ ಏನು ನಿನ್ನೆ ದಿನ ಮದ್ದೂರಿನಲ್ಲಿ ಕೂಡ ಜೆಡಿಎಸ್ ಶಾಸಕರಾಗಿರುವಂತಹ ನಾಗಮಂಗಲದ ಸುರೇಶ್ ಗೌಡರು ಈ ರೀತಿಯಾಗಿ ಒಂದು ಕುಹೂರ್ತದ ಮಾತನಾಡುವಂತದ್ದು, ಏನು ಈ ಒಂದು ಮೈಸೂರು ಕ್ರೆಡಿಟ್ ಇದೆ ಅದೆಲ್ಲವೂ ಕೂಡ ಅಕ್ಕಂಗೆ ಹೋಗ್ಲಿ, ನಮಗ್ ಬೇಕಾಗಿರೋದು ಕೇವಲ ಮಂಡ್ಯ ಜಿಲ್ಲೆಯ ರೈತರ ಹಿತ ಮಾತ್ರ ಮುಖ್ಯ, ಜೊತೆಗೆ ನಾವು ಈಗಾಗಲೇ ಕೂಡ ಫ್ಯಾಕ್ಟರಿ ಚೆನ್ನಾಗಿ ನಡೀಬೇಕು ಅಂತ ಹೇಳಿ ನಾವು ಕೂಡ ಸಹಕಾರವನ್ನು ಕೊಟ್ಟಿದೀವಿ. ಈಗ ಏನು ಕಾರ್ಖಾನೆ ಸರ್ಕಾರ ನಡೆಸ್ತಾ ಇದೆ ಅದು ನಿಜಕ್ಕೂ ಕೂಡ ನಡೆಸಲೇಬೇಕು. ಹಾಗಾಗಿ ಈ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋದ್ರೂ ಪರವಾಗಿಲ್ಲ, ನಮಗೆ ಜಿಲ್ಲೆಯ ರೈತರ ಮತ್ತೆ ಮಂಡ್ಯ ಜಿಲ್ಲೆಯ ಒಂದು ಅಭಿವೃದ್ಧಿ ಮಾತ್ರ ಮುಖ್ಯ ಅಂತ ಹೇಳುವ ಮೂಲಕ ಸಂಸದಿಗೆ ಈ ರೀತಿಯಾಗಿ ಟಾಂಗನ್ನ ಕೊಟ್ಟುವಂತದ್ದು ಪ್ರೇಮ್. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ನಿಮ್ಮೆಲ್ಲ ಅಪ್ಡೇಟ್ಗಾಗಿ. ಮಂಡ್ಯದಲ್ಲಿ ಈಗಾಗಲೇ ಕ್ರೆಡಿಟ್ ವಾರ್ ನಡೀತಾ ಇದೆ. ಮೈ ಶುಗರ್ ಫ್ಯಾಕ್ಟ್ರಿಯ ಕ್ರೆಡಿಟು ನಾನೇ ಓಪನ್ ಮಾಡಿಸಿದ್ದು, ನಾನೇ ಮುನ್ನೆಲೆಗೆ ತಂದಿದ್ದು ಆ ಒಂದು ಇಶ್ಯೂವನ್ನು. ಹಾಗಾಗಿ ಇವತ್ತು ರೈತರಿಗೆ ಅದರಿಂದ ಹೆಲ್ಪ್ ಆಗಿದೆ ಅಂತ ಒಂದು ಕಡೆ ಸುಮಲತಾ ಹೇಳಿಕೆಗೆ ಸುರೇಶ್ ಗೌಡರು ನಾವೇನು ಮಾಡಿಲ್ಲ ಪಾಪ ಅಕ್ಕಂದ ಎಲ್ಲ ಕ್ರೆಡಿಟ್ ಅಂತ ಅವರಿಗೆ ವ್ಯಂಗ್ಯ ಆಡಿದರು ಮದ್ದೂರಿನಲ್ಲಿ ಮಾತನಾಡಿ.